ಹಾಯ್ ಹಾಯ್ ನಾನು ಅವ್ರಿಗೆ ಕಾಫಿ ಮಾಡ್ಕೊಂಡು ಬರ್ತೀನಿ ಏ ಕಾವ್ಯ ಇಟ್ಸ್ ಓಕೆ ಕಾಫಿ ಏನು ಬೇಡ ನೀವು ಆಟ ಮುಂದುವರಿಸಿ ಬ್ರೋ ನೀನು ಆಡಬಾರು ಬಾ ನಾನು ಬಂದ್ರೆ ನೀನು ಪರವಾಗಿಲ್ವೋ ನೀನು ಆಡು ಬ್ರೋ ಆಕ್ಚುಲಿ ಆಗ್ಲಿಂದ ರಿಷಿ ತುಂಬಾ ಚೆನ್ನಾಗಿ ಆಡಿ ನನ್ನ ಕಂಟಿನ್ಯೂಸ್ ಆಗಿ ಗೆಲ್ಲಿಸ್ತಾನೆ ಇದ್ದಾಳೆ ನೀನ್ ಬಂದು ಆಡ್ಲೇಬೇಕು ನಾವ್ ಇವರಿಬ್ರನ್ನ ಸೋಲಿಸ್ಲೇಬೇಕು ಸಿದ್ಧಾರ್ಥ್ ನೀವು ಕಾವ್ಯ ಪಾರ್ಟ್ನರ್ ಆಗಾಡಿ ನಾನು ಸುಶಾಂತ್ ಪಾರ್ಟ್ನರ್ ಆಗಾಡ್ತೀವಿ ಎಸ್ ಇದು ಪರ್ಫೆಕ್ಟ್ ಐಡಿಯಾ ಅಂಜು ಬೇಡ ಅಂಜು ನೀನ್ ನನ್ ಜೊತೆಗೆ ಆಡು ಕಾವ್ಯ ನೀನ್ ಸಿದ್ಧಾರ್ಥ್ ಜೊತೆ ಆಟ ಆಡು ಹಾ ಕರೆಕ್ಟ್ ಬ್ರೋ ನೀನು ಕಾವ್ಯ ಆಡಿ ನಾನು ಅಂಜು ಆಡ್ತೀನಿ ಅಂಜು ಬಾ ಬ್ರೋ ನಿಂದೆ ಏನೋ ಮೋಸ ನಡೀತಾ ಇದೆ ನೀವಿಬ್ರು ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದೀರಾ ಅಯ್ಯೋ ಹಾಗೇನಿಲ್ಲ ಸುಶಾಂತ್ ಓಕೆ ಓಕೆ ಇವತ್ತು ನಾನು ಆಫೀಸಿಂದ ಬೇಗ ಬಂದಿರೋದು ಯಾಕೆ ಅಂತ ಯಾರು ಕೇಳ್ತಾನೆ ಇಲ್ವಲ್ಲ ಹೌದಲ್ವಾ ಏನ್ ಸಮಾಚಾರ ಅತ್ಗೆ ನಾ ನೋಡ್ಬೇಕು ಅಂತ ಬಂದ್ಯಾ ನಾನಿವತ್ತು ಗೋವಾಗ ಹೋಗ್ತಾ ಇದ್ದೀನಿ ಗೋವಾನಾ ಗೋವಾ ಪ್ರಾಜೆಕ್ಟ್ ವಿಷಯವಾಗಿ ಅರ್ಜೆಂಟ್ ನಾನು ಗೋವಾಗ ಹೋಗ್ಲೇಬೇಕು ಸೂಪರ್ ಬ್ರೋ ಒಬ್ನೇ ಹೋಗ್ತಿದ್ಯಾ ಹೌದಪ್ಪ ನನ್ ಜೊತೆ ಇನ್ಯಾರು ಬರ್ತಾರೆ ಒಬ್ನೇ ಹೋಗ್ಬೇಕು ಸಿದ್ಧಾರ್ಥ್ ನೀವ್ ಒಬ್ನೇ ಯಾಕೆ ಹೋಗ್ತೀರಾ ಕಾವ್ಯನು ಕರ್ಕೊಂಡು ಹೋಗಿ ಹೋದ್ ಸರಿ ನಾವಿಬ್ರು ಬಂದು ನಿಮ್ ಪ್ರೈವಸಿನ ಹಾಳು ಮಾಡಿದ್ವಿ ಈ ಸರಿ ಆದ್ರೂ ಹೋಗ್ ಬನ್ನಿ ಪ್ಲೀಸ್ ಇಷ್ಟು ಸೈಲೆಂಟ್ ಆಗಿ ಕೂತಿರೋದ್ ನೋಡಿದ್ರೆ ಪಾಪ ಕಾವ್ಯಕ್ಕೆ ಬರಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ ನೇರವಾಗಿ ಬಾ ಕಾವ್ಯ ಅಂತ ಇವರೇ ಕರಿಬಹುದಲ್ವಾ ಅಂಜು ನಿಂದೇ ಸ್ಟ್ರೈಕ್ ಅಂಜಲಿ ದಯವಿಟ್ಟು ಹಾಕಿ ಓ ನೀವಿಬ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀರಾ ಇಲ್ಲಪ್ಪ ಹಾಗೇನಿಲ್ಲ ಕಾವ್ಯ ಗೆಲ್ಲಿ ಅಂತ ನೀವು ಬೇಕು ಅಂತ ಬಿಟ್ಕೊಡ್ತಿದ್ದೀರಲ್ಲ ಕಾವ್ಯ ವೈಟ್ ನಮ್ದು ವೈಟ್ಗೆ ಏ ಮಾಡು ಹ ಈ ಕಡೆ ಹೊಡಿ ಇದೇ ಹೊಡಿ ಕಾವ್ಯ ಏನ್ ಮಾಡ್ತಿದ್ದೆ ಈ ಫೋನ್ ಏ ಮಾಡು ಅಂತ ಹೇಳ್ದೆ ತಾನೆ ನೀನ್ ಯಾಕೆ ನಾನು ಹೇಳಿದ್ ಹೊಡಿತಾ ಇಲ್ಲ ಯಾವ್ದು ಹೊಡಿಬೇಕು ಯಾವ್ದು ಹೊಡಿಬಾರ್ದು ಅಂತ ನನಗ್ ಗೊತ್ತಿಲ್ವಾ ಯಾಕೆ ಪದೇ ಪದೇ ನನಗ್ ಗೈಡ್ ಮಾಡ್ತಿದ್ದೀರಾ ಅಲ್ಲ ಕಾವ್ಯ ಏನಾಯ್ತು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಬೇಕು ಬರೀ ನಿಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಸಾಕ ನನ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ನೋಡಿ ಅವಾಗ ನಿಮಗ್ ಅರ್ಥ ಆಗುತ್ತೆ ಕಾವ್ಯ ಕಾವ್ಯ ನಿಂತ್ಕೋ ಕಾವ್ಯ ಸಿದ್ಧಾರ್ಥ್ ನೀವೇನು ಬೇಜಾರ್ ಮಾಡ್ಕೋಬೇಡಿ ಅವಳಿಗೆ ಯಾರಾದ್ರೂ ಗೈಡ್ ಮಾಡಿದ್ರೆ ಒಂಚೂರು ಕೋಪ ಬರುತ್ತೆ ಅಷ್ಟೇ ನೀವೇನು ಅನ್ಕೋಬೇಡಿ ಇಟ್ಸ್ ಓಕೆ ಅಂಜಲಿ ಕಾವ್ಯ ಕಾವ್ಯ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋತಾರ ಮತ್ತಿನ್ನೇನ ಅಂಜು ಕೋಪ ಮಾಡ್ಕೊಳ್ದೆ ಇರೋಕಾಗತ್ತ ಕಾವ್ಯ ಸಿದ್ಧಾರ್ಥ್ ಅವರು ನಿನ್ ಗೆಲ್ಲಿ ಅಂತ ಗೈಡ್ ಮಾಡಿದ್ರು ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋತಾರ ನನ್ಗೇನು ಆಟ ಆಡೋಕೆ ಬರಲ್ವಾ ಅಂಜು ನಾನು ಚೆನ್ನಾಗೇ ಆಡ್ತೀನಿ ಆದ್ರೆ ಅವರು ಪದೇ ಪದೇ ಅದು ಹೊಡಿ ಇದು ಹೊಡಿ ಅಂತ ನನ್ಗೆ ಹೇಳ್ಕೊಡಕ್ ಬಂದ್ರೆ ಹೇಗಂಜು ನನ್ ಚಾಯ್ಸಸ್ಗೂ ಅವಕಾಶ ಇರಲ್ವಾ ಹೇಳು ಏನ್ ಸ್ವಲ್ಪನೂ ಆಟ ಆಡೋಕೆ ಬರಲ್ಲ ಅನ್ನೋ ಗೈಡ್ ಮಾಡಕ್ ಬರ್ತಾರೆ ನಂಗೂ ಸ್ವಲ್ಪ ಪ್ರೀತಿಂಗ್ ಸ್ಪೇಸ್ ಬೇಕು ಅಂಜು ಕಾವ್ಯ ಸಮಾಧಾನ ಮಾಡ್ಕೋ ಇದು ಜಸ್ಟ್ ಗೇಮ್ ಅಷ್ಟೇ ಗೇಮ್ನ ಗೇಮ್ ತರ ನೋಡ್ಬೇಕು ಸೋಲು ಗೆಲುವು ಅಲ್ಲ ಆಮೇಲೆ ನೀನೀಗ ಸಿದ್ಧಾರ್ಥ್ ಅವ್ರ ಮೇಲೆ ಕೋಪ ಮಾಡ್ಕೊಂಡ್ ಬಂದಿದ್ದು
ನಂಗೊಂಚೂರು ಸರಿ ಕಾಣ್ತಿಲ್ಲ. ನಾನ್ ಹೀಗ್ ನಡ್ಕೊಂಡ್ರೆ ಅಂಜುಗೆ ಡೌಟ್ ಬರ್ಬೋದು. ಅಂಜು, ನಾನ್ ಕೋಪ ಮಾಡ್ಕೊಂಡ್ ಬಂದಿದ್ಕೆ ಸಿದ್ಧಾರ್ಥ್ ಅವ್ರು ಬೇಜಾರ್ ಮಾಡ್ಕೊಂಡ್ರ? ಇಲ್ಲ ಕಾವ್ಯ, ಸಿದ್ಧಾರ್ಥ್ ಅವ್ರು ಖಂಡಿತ ಬೇಜಾರ್ ಮಾಡ್ಕೊಂಡಿರಲ್ಲ. ನಿನ್ ಕೋಪ ಏನಿದ್ರು ನೀರಿನ ಮೇಲಿರೋ ಗುಳ್ಳೆ ತರ ಅಂತ ಅವ್ರು ಚೆನ್ನಾಗ್ ಅರ್ಥ ಮಾಡ್ಕೊಂಡಿದ್ದಾರೆ. ಅಪ್ಪ, ಸದ್ಯ ನನಗ್ ಇವಾಗ ಸಮಾಧಾನ ಆಯ್ತು. ಹಾಗಂತ ಪದೇ ಪದೇ ಅವ್ರನ್ನ ಗೋಳ್ ಹೊಯ್ಕೊಳಕ್ ಹೋಗ್ಬೇಡ. ಅವ್ರ ಜೊತೆ ಖುಷಿಯಾಗಿರು, ಆಯ್ತಾ? ಇಲ್ಲ ಅಂಜು, ನಾನು ಅವ್ರ ಜೊತೆ ಆಮೇಲೆ ಮಾತಾಡ್ತೇನೆ. ಅದ್ಕೆ ಅಮ್ಮ ಬಂದ್ರು ಒಂದ್ ಸ್ಟ್ರಾಂಗ್ ಕಾಫಿ ಅಂತೆ. ಹಾ, ಈಗ್ಲೇ ಮಾಡ್ಕೊಡ್ತೇನೆ ರಿಷಿ. ಕಾವ್ಯ, ಏನಾದ್ರೂ ಹೆಲ್ಪ್ ಮಾಡ್ಲಾ? ಬೇಡ ಅಂಜು, ಇವಾಗ ನಾನು ಇಂಡಿಯನ್ ಸ್ಟೈಲ್ ಕಾಫಿನ ಕಲ್ತ್ಕೊಂಡಿದ್ದೀನಿ, ನಾನೇ ಮಾಡ್ತೀನಿ. ಅತ್ತೆ, ಕಾಫಿ. ಮಾ ಕರೆದ್ರಂತೆ. ನೀನ ಗೋವಾಗ ಹೋಗೋದ್ ಬ್ಯಾಡ ಅಂತ ಹೇಳಕತ್ತಾಳ ನಿಮ್ಮವ್ವ. ಮಾ, ನನ್ ಗೋವಾಗ ಹೋಗ್ಲೇಬೇಕು, ಇಲ್ಲಾಂದ್ರೆ ಈ ಪ್ರಾಜೆಕ್ಟ್ ನಮ್ ಕೈ ತಪ್ಪ ಹೋಗುತ್ತೆ. ಗೋವಾಗೆ ಅವನೇ ಹೋಗ್ಲಿ. ಹಾಗಲ್ಲ ಅಮ್ಮ, ಈ ಪ್ರಾಜೆಕ್ಟ್ ನಾನ್ ಹ್ಯಾಂಡಲ್ ಮಾಡಿರೋದ್ರಿಂದ ನಾನೇ ಹೋದ್ರೆ ಚೆನ್ನಾಗಿರುತ್ತೆ. ಸಿದ್ಧಾರ್ಥ ಅವರು ನನ್ನನ್ ಬಿಟ್ಟು ಗೋವಾಗ ಹೋಗಕ್ಕೆ ತುಂಬಾ ಅರ್ಜೆಂಟ್ ಅಲ್ಲಿದ್ದಾರೆ, ಅದಕ್ಕೆ ಇಷ್ಟೆಲ್ಲ ಪೀಠಿಕೆ ಹಾಕ್ತಿದ್ದಾರೆ. ಬೇಡ ಸಿದ್ದು, ಈ ಸಾರಿ ಅವನೊಬ್ನೇ ಹೋಗ್ಬಿಟ್ಟು ಬರ್ಲಿ. ಗೋವಾಗ ಅವನು ಹೋಗ್ತಾನೋ ಇಲ್ವೋ ಅಂತ ಒಂದ್ಸರಿ ಕೇಳ್ಬಿಡು. ಅಮ್ಮ, ನೀವ್ ಎಲ್ಲ ಹೇಳ್ತಿರೋ ಅಲ್ಲಿಗೆ ಹೋಗೋದಕ್ಕೆ ನಾನ್ ರೆಡಿ ಅಮ್ಮ. ಸರಿ, ಇವತ್ತೇ ಹೊರಡ್ಬೇಕು, ರೆಡಿಯಾಗೋದಕ್ಕೆ ಹೇಳು. ಸರಿ ಅಮ್ಮ. ಅವನು ಆಫೀಸ್ ಕೆಲಸ ಕಲಿಬೇಕು ಸಿದ್ದು, ಒಬ್ನೇ ಜವಾಬ್ದಾರಿ ತಗೊಳ್ಳೋ ಅಭ್ಯಾಸ ಆಗ್ಲಿ. ಇನ್ನು ಎಷ್ಟು ದಿವಸ ಅಂತ ಎಲ್ಲದಕ್ಕೂ ನೀನೊಬ್ನೇ ಓಡಾಡ್ತೀಯ. ಅವನು ಒಬ್ಬೊಬ್ನೇ ಹೋದ್ರೆ ಅವನಿಗೂ ಧೈರ್ಯ ಬರುತ್ತೆ, ಬಿಸ್ನೆಸ್ಸು ಅರ್ಥ ಆಗುತ್ತೆ. ಅದಕ್ಕೆ ಅವನೇ ಹೋಗ್ಲಿ ಅಂದೆ. ನನಗೆ ಅರ್ಥ ಆಯ್ತಮ್ಮ, ಅವನೊಬ್ನೇ ಹೋಗ್ತಾನಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಬಟ್ ನೀವು ಹೇಳೋದು ಸರಿನೇ, ಅವನು ಇಂಡಿಪೆಂಡೆಂಟ್ ಆಗಿ ಎಲ್ಲ ಕಲ್ತ್ಕೊಳ್ಳಿ. ಅಂಜು, ನಾನೊಬ್ನೇ ಗೋವಾಗ ಹೋಗ್ತೀನಿ, ನೀವು ಬರ್ತೀರಾ? ಯಾಕ್ರಿ ಡಲ್ ಆಗಿದ್ದೀರಾ? ಓ, ನೀವ್ ನನ್ನ ಮಿಸ್ ಮಾಡ್ಕೋತೀರಿ ಅಂತನಾ? ನೀವೆಲ್ಲ ನನ್ನ ಮಿಸ್ ಮಾಡ್ಕೋತೀರಾ? ನಾನು ನಿಮ್ಮನ್ನ ಮಿಸ್ ಮಾಡ್ಕೊಳ್ಳಲ್ಲ, ಅದಕ್ಕಾದ್ರೂ ಬೇಗ ಬರ್ತೀನಿ. ಆಮಂತ್ರಿಸು ನನ್ನ ಪ್ರೀತಿ ಅರಮನೆಗೆ, ಕಾದಿರಲಿ ನನಗೊಂದು ಅಂಬಾರಿ ಮೆರವಣಿಗೆ. ನಿನ್ನಿಂದಲೇ ನಿನ್ನಿಂದಲೇ ನಿನ್ನಿಂದಲೇ. ಸೊ ಪ್ಯಾಕಿಂಗ್ ಆಯ್ತು, ಇನ್ನೇನಿದ್ರು ಹೊರಡದೆ. ಈಗ್ಲಾದ್ರೂ ಏನಾದ್ರೂ ಮಾತಾಡ್ತೀರಾ? ನಾನ್ ಬರೋವರೆಗೂ ನೀವ್ ನನ್ ಜೊತೆ ನೇರವಾಗಂತೂ ಮಾತಾಡೋದಕ್ಕೆ ಆಗೋದಿಲ್ಲ. ಅಂಜು, ಅಮ್ಮ ನಮ್ಮಿಬ್ಬರನ್ನ ದೂರ ಮಾಡ್ಬೇಕು ಅಂತ ಈಗ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ. ನಾನೊಬ್ನೇ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡೋದ್ ಕಲೀಲಿ ಅಂತ ಅವ್ರು ನಂಗೆ ಜವಾಬ್ದಾರಿ ವಹಿಸಿದಾರಷ್ಟೇ. ಸುಶಾಂತ್, ಪ್ಯಾಕಿಂಗ್ ಎಲ್ಲ ಆಯ್ತಾ? ಎಸ್ ಬ್ರೋ. ಅಮ್ಮ ನಿನ್ನ ಫೋರ್ಸ್ಫುಲ್ಲಿ ಗೋವಾ ಕಳಿಸ್ತಿದ್ದಾರೆ ಅಂತ ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ನೀವು ತಗೊಳ್ಳಿ ಅಂತ ಈ ರೀತಿ ಮಾಡಿದಾರಷ್ಟೇ. ನಂಗೆ ಗೊತ್ತು ಬ್ರೋ, ನನಗ್ ತಾನೇ ಅಂಜುಗ್ ಅದನ್ನೇ ಹೇಳಿದೆ. ಸರಿ, ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ನಿಂಗೆ ಮೇಲ್ ಮಾಡಿದ್ದೀನಿ, ಸರಿ ಸ್ಟಡಿ ಮಾಡು. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಬ್ರೋ. ಶೋರ್, ಬೈ.
ಟೇಕ್ ಕೇರ್ ಸುಶಾಂತ್. ಟೇಕ್ ಕೇರ್. ಶ್ಯೂರ್. ಬಾಯ್. ಬಾಯ್. ಅಂಜು ಇವತ್ತು ಒಬ್ಳೇ ಇದ್ದಾಳಲ್ಲ, ಅವಳ ರೂಮಲ್ಲೇ ಮಲ್ಕೋತೀನಿ. ಹೌದಾ? ಸರಿ ಹಾಗಿದ್ರೆ. ಕಾವ್ಯ, ಏನಾದ್ರೂ ಬೇಕಿತ್ತ? ಅದು ಏನೂ ಇಲ್ಲ. ಗುಡ್ ನೈಟ್. ಹೊಸತು ಕವಲು ದಾರಿ ಹೇಗೆ ಪಾರಾಗಬೇಕು, ಇದುವೇ ಮೊದಲ ಸಾರಿ. ಏಕೆ ಹೀಗೇಕೆ ಅಳುಕಿದೆ ಜೀವ, ಅಳುವಿದು ನಡಿಸಿ ನಗುತ್ತಿದೆ ಅರಿಯದ ಸುಡುತ್ತಿದೆ. ಬಾನೆ 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 ನಾನು ಮೇಘತಾನೆ, ಸನಿಹದಲು ಸಲಿಗೆಯಲು ನೀನಿಲ್ಲವೇ, ಮಳೆಯೊಳಗೂ ಇಳೆಯೊಳಗೂ ಒಂದಾಗುವೆ. ಮಾತನಿ ಹೇಗೆ ಹೇಳಲಿ ಪ್ರೀತಿಯ ಭಾಷೆ ಬಲ್ಲೆಯ, ಕಣ್ಣಲ್ಲಿ ವಿನಿಮಯವಾಗಲಿ ಹೃದಯಗಳ ವಿಷಯ. ನೀತಾನೆ ಅರ್ಧಾಂಗಿ ನಾನೆನ್ನ ಸಹಭಾಗಿ, ನೀತಾನೆ ದೊರೆಸಾನಿ ನಾನೆನ್ನ ಅಭಿಮಾನಿ. ರೀಚ್ ಆಗಿರ್ತಾರ? ಇಷ್ಟು ಬೇಗ ಆಗಿರಲ್ಲ, ಇನ್ನು ಟೈಮ್ ಆಗತ್ತೆ. ಅವ್ರು ಎಲ್ಲಿದ್ದಾರೆ ಅಂತ ಫೋನ್ ಮಾಡಿ ಕೇಳಲ. ಬೇಡ ಬೇಡ, ಪಾಪ ಟ್ರಾವೆಲ್ ಮಾಡ್ತಿರ್ತಾರೆ, ಈಗ ಕಾಲ್ ಮಾಡೋದು ಸೇಫ್ ಅಲ್ಲ. ಅವ್ರು ರೀಚ್ ಆದ್ಮೇಲೆ ಅವರೇ ಕಾಲ್ ಮಾಡ್ತಾರನ್ಸುತ್ತೆ. ಹಾ, ಡಾಕ್ಯುಮೆಂಟ್ ನೋಡೋಕೆ ಆಗ್ಲಿಲ್ಲ, ಇವಾಗ್ಲಾದ್ರೂ ನೋಡೋಣ. We'll be right back.
ಫೈಲ್ ನೋಡ್ತಿದ್ಯಾ? ಆಫೀಸಿಗೆ ಸಂಬಂಧಪಟ್ಟಿದ್ ಕೆಲ್ಸ ಕಾವ್ಯ. ನೀನೇನಿಲ್ಲಿ? ಏನಿಲ್ಲ ಅಂಜು, ಇವತ್ತು ನನ್ನ ಅಂಜು ಒಬ್ಳೆ ಮಲ್ಕೋತಾಳಲ್ಲ, ಅದಕ್ಕೆ ಅವಳ ಜೊತೆ ಮಲ್ಗೋಣ ಅಂತ ಬಂದೆ. ಅಯ್ಯೋ ಕಾವ್ಯ, ಪಾಪ ಸಿದ್ಧಾರ್ಥ ಅವ್ರು ಒಬ್ರೇ ಆಗ್ಬಿಡ್ತಾರೆ. ಪರವಾಗಿಲ್ಲ ಅಂಜು, ಇವತ್ತೊಂದಿನ ಅವ್ರ ನನ್ನ ಮಿಸ್ ಮಾಡ್ಕೊಳ್ಳಿ ಬಿಡು. ನೀನ್ ಬಾ ಮಲ್ಕೊಳ್ಳೋಣ. ಆನಂದ್ ಫೋನ್ ಮಾಡ್ಬಿಟ್ಟಿದ್ದಾನೆ. ಹಾಯ್ ಆನಂದ್. ಹಲೋ ವೇದಾ. ಇವತ್ ಬೆಳಗ್ಗೆ ಪೇಪರ್ ನೋಡ್ದೆ, ಪೇಪರ್ನಲ್ಲಿ ನಿಮ್ ಆತ್ಮೀಯರ ಹತ್ರ ಮಾತಾಡ್ತೀರಾ ಅಂತ ಇತ್ತು, ನೋಡಿದ್ರೆ ನೀನ್ ಫೋನ್ ಮಾಡಿದ್ಯಾ. ಎಂತ ಆಶ್ಚರ್ಯ ಅಲ್ವಾ? ನಿನ್ನ ಮನಸ್ಸಿನ ಮಾತು ಕೇಳಿಸ್ಕೊಂಡು ಫೋನ್ ಮಾಡಿದೆ. ಒಳ್ಳೇದು. ಮತ್ತೆ ಹೇಗಿದ್ಯಾ ಆನಂದ್, ಮನೇಲೆಲ್ಲ ಹೇಗಿದ್ದಾರೆ? ಎಲ್ರು ಫಸ್ಟ್ ಕ್ಲಾಸ್. ನಿಮ್ಮನೇಲೆ? ಎಲ್ರು ಆರಾಮಾಗಿದ್ದಾರೆ. ಏನ್ ಸಮಾಚಾರ ಆನಂದ್, ಅಪರೂಪಕ್ಕೆ ನೆನ್ಸ್ಕೊಂಬಿಟ್ಟಿದ್ಯಲ್ಲ. ಹಾಗೇನಿಲ್ಲ ವೇದಾ, ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ. ಹೌದು, ಈಗ ನೀವೆಲ್ಲರೂ ಮನೇಲೇ ಇದ್ದೀರಾ? ನಮ್ಮ ಕುಟುಂಬದಲ್ಲಿ ಆಗ್ತಿರೋ ಶುಭ ಸಮಾರಂಭಕ್ಕೆ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡೋದಿಕ್ಕೆ ಮನೆಗೆ ಬರಬೇಕು ಅನ್ಕೊಂಡಿದ್ದೀವಿ. ಓ ಹೌದಾ, ಮಗಳ ಮದುವೆ ಏನಾದರೂ ಸೆಟ್ ಆಯ್ತಾ? ಹೌದು ವೇದಾ, ಮಗಳ ಮದುವೆ ಫಿಕ್ಸ್ ಆಯ್ತು. ಪ್ರಾರ್ಥನೆ ಮುಂಚೆ ಪಾವನಿಗೆ ಏನಾದರೂ ಮದುವೆ ಸೆಟ್ ಆಯ್ತಾ? ಮದುವೆ ನನ್ನ ಮಗಳು ಪ್ರಾರ್ಥನಾದು ವೇದಾ. ಏನು ಇನ್ನೊಂದ್ಸಲ ಹೇಳು. ನೀನು ಮೊದಲು ಏನ್ ಕೇಳಿಸ್ಕೊಂಡೆ ಅದನ್ನ ಸರಿಯಾಗೇ ಕೇಳಿಸ್ಕೊಂಡಿದೀಯ. ನನ್ನ ಮಗಳು ಪ್ರಾರ್ಥನಾದು ಮದುವೆ ಫಿಕ್ಸ್ ಆಗಿದೆ. ಎಂತ ಸಿಹಿ ಸುದ್ದಿ ಹೇಳಿದೆ ಆನಂದ್. ಹೌದು ವೇದಾ, ಮದುವೆ ನನ್ನ ಮಗಳು ಪ್ರಾರ್ಥನಾದ್ದೆ. ನೀವೆಲ್ಲರೂ ಮಿಸ್ ಮಾಡ್ಕೊಳ್ದೆ ಕುಟುಂಬ ಸಮೇತರಾಗಿ ಎಲ್ಲರೂ ಬರಬೇಕು. ಅದಕ್ಕೆ ಇನ್ವಿಟೇಷನ್ ಕೊಡೋಣ ಅಂತ ನಿಮ್ ಮನೆಗೆ ಬರೋಣ ಅನ್ಕೊಂಡಿದ್ದೆ, ಇರ್ತಿರಲ್ವಾ? ಆ ತೊಂದ್ರೆ ಎಲ್ಲ ಬೇಡ ಆನಂದ್, ನಾವೇನ್ ನಿಮ್ ಮನೆಗೆ ಅತಿಥಿಗಳ? ಆ ಫಾರ್ಮಾಲಿಟೀಸ್ ಎಲ್ಲ ಬೇಡ. ನೀನ್ ಫೋನ್ ಮಾಡಿ ಹೇಳ್ದಿಯಲ್ಲ, ಅಷ್ಟು ಸಾಕು, ಇಡೀ ಫ್ಯಾಮಿಲಿನೇ ಅಲ್ಲಿರ್ತೀವಿ. ಅಷ್ಟಕ್ಕೂ ನೀನ್ ಎಷ್ಟು ಬ್ಯುಸಿ ಆಗಿರ್ತೀಯ ಅಂತ ನನಗ್ ಗೊತ್ತು. ನಾಳೆ ಮದ್ವೆ ಅಂದ್ರೆ ರಾಶಿ ಕೆಲ್ಸ ಇರುತ್ತೆ, ಅದನ್ನೆಲ್ಲ ಬಿಟ್ಟು ನೀನ್ ಇಲ್ಲಿಗೆ ಬರೋ ಅಗತ್ಯ ಇಲ್ಲ, ನಾವೇ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ವೇದಾ, ನಮ್ಮನ್ನ ಇಷ್ಟು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಆದ್ರೂ ಆನಂದ್, ನೀನ್ ಬದ್ಲಾಗಿರೋದು ನನಗೆ ತುಂಬಾ ಸಂತೋಷ ಆಗ್ತಿದೆ. ರೀ ಫೋನ್ ಕೊಡಿ, ನಾನು ಮಾತಾಡ್ಬೇಕು. ತಗೋ ಒಂದ್ ನಿಮಿಷ. ವೇದಾವ್ರೆ ಹೇಗಿದ್ದೀರಾ? ನೀವು ತಪ್ಪದೆ ನನ್ನ ಮಗಳ ಮದ್ವೆಗೆ ಬರಬೇಕು, ಸರಿನಾ? ಖಂಡಿತ ಬರ್ತೀವಿ. ಆದ್ರೆ ಆನಂದ್ ಬದಲಾವಣೆ ಇದೆಲ್ಲ ಹೇಗಾಯ್ತು ದೇವ್ಕಿ? ಅಯ್ಯೋ ನೀವು ಸಿಗ್ತಿರಲ್ಲ, ಆಗೆಲ್ಲ ವಿಷಯನೂ ಹೇಳ್ತೀನಿ. ಮಗಳ ಮೇಲಿನ ಪ್ರೀತಿ ಇವ್ರ ಕಣ್ ತೇರಿತು, ಮಗಳ ಆಸೆ ಈಡೇರ್ತು. ಸರಿಯಾದ ಸಮಯಕ್ಕೆ ಇವ್ರ ಬದಲಾಗಿ ಮಗಳ ಮದ್ವೆನ ಇವರೇ ನಿಂತು ಮಾಡ್ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನೀವೆಲ್ಲರೂ ಹೀಗೆ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಒಂದ್ ನಿಮಿಷ ವೇದಾ, ನೀವೆಲ್ಲ ಮುಂದೆ ನಿಂತು ನನ್ ಮಗಳ ಮದ್ವೆನ ನಡೆಸ್ಕೊಡ್ಬೇಕು. ಇದನ್ನ ನೀನು ನಮ್ಮ ಹತ್ರ ಕೇಳ್ಕೋಬೇಕಾ? ಪ್ರಾರ್ಥನಾ ನಮ್ಮನೆ ಮಗಳು ಆನಂದ್, ನೋಡ್ತಿರು ಅವಳ ಮದ್ವೆನ ಹೇಗ್ ಅದ್ದೂರಿಯಾಗಿ ಮಾಡ್ತೀವಿ ಅಂತ. ಸೋ ನೈಸ್ ಆಫ್ ಯು. ಆಯ್ತು ಹಾಗಾದ್ರೆ, ನಾ ಫೋನ್ ಇಡ್ತೀನಿ, ಬೇಗ ಬಂದ್ಬಿಡಿ.